ಬದಲಿ ನಿವೇಶನ ಕೊಟ್ಟಿದ್ದಾರೆ, ಇದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಪಾಲರ ಮುಂದೆ ಹಲವು ದೂರುಗಳು ಬಾಕಿ ಇದ್ದಾವೆ. ಜನಪ್ರತಿನಿಧಿಗಳು ಇರುವಂತಹ ಸರ್ಕಾರವೇ ದೊಡ್ಡದು ರಾಜ್ಯಪಾಲರಿಗಿಂತ. ಸಿಎಂ ವಿಚಾರದಲ್ಲಿ ಇಷ್ಟು ಬೇಗ ತೀರ್ಮಾನಿಸಿದ್ದು ಯಾಕೆ, ಇವೆಲ್ಲ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಆರ್ಟಿಕಲ್ 14 ಹಾಗೂ 21 ನಮ್ಮ ಬಳಿ ಇರುವ ಬ್ರಹ್ಮಾಸ್ತ್ರಗಳು. ಪ್ರತಿಯೊಬ್ಬರಿಗೂ ಆರ್ಟಿಕಲ್ 14 ಹಾಗೂ 21 ಕೊಡಲೇಬೇಕು. ಒಬ್ಬರ ಮೇಲೆ ಆರೋಪ ಬಂದಾಗ ಅವರಿಗೆ ಅವಕಾಶ ಕೊಡಬೇಕು, ಅವರ ನಿಲುವು ಏನೆಂದು ಕೇಳುವುದಕ್ಕೆ ಅವಕಾಶ ಕೊಡಬೇಕು. ಆರ್ಟಿಕಲ್ 14 & 21 ಪ್ರತಿಯೊಬ್ಬರಿಗೂ ಹಕ್ಕಿದೆ. ಎರಡು ಬಾರಿ ಸಿದ್ದರಾಮಯ್ಯ ಕಡೆಯಿಂದ ಉತ್ತರ ಬಂದಿದೆ, ಆದರೆ ರಾಜ್ಯಪಾಲರು ಇದನ್ನ ಪರಿಗಣಿಸಿಲ್ಲ. ಆರ್ಟಿಕಲ್ 14 ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆರ್ಟಿಕಲ್ 14 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟ್ಸ್, ದ ಸ್ಟೇಟ್ ಕೆನಾಟ್ ಡಿನೈ ಈಕ್ವಾಲಿಟಿ ಬಿಫೋರ್ ಲಾ. ನ್ಯಾಯಾಲಯದ ಮುಂದೆ, ನ್ಯಾಯದ ಮುಂದೆ ಎಲ್ಲರೂ ಈಕ್ವಲ್, ಎಲ್ಲರೂ ಸಮಾನರು. ಇದನ್ನು ಡಿನೈ ಮಾಡುವ ಹಾಗಿಲ್ಲ. 2004 ಸಿಎಂ ಮೈದುನನಿಗೆ ಜಮೀನು ವರ್ಗಾವಣೆ ಆಗಿದೆ. ಆ ಭೂಮಿ ಸಿಎಂ ಪತ್ನಿಗೆ ನೀಡಲಾಗಿತ್ತು. ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬದಲಿ ನಿವೇಶನ ಪಡೆದಿದ್ದು ದೊಡ್ಡ ಹಗರಣದಂತೆ ಬಿಂಬಿಸ್ತಾ ಇದ್ದಾರೆ. 2004 ಮುಖ್ಯಮಂತ್ರಿಗಳ ಬಾಮೈದ ಈ ಭೂಮಿಯನ್ನು ಖರೀದಿ ಮಾಡ್ತಾರೆ. ಅಲ್ಲಿಂದ ಮುಖ್ಯಮಂತ್ರಿಗಳ ಪತ್ನಿಗೆ ವರ್ಗಾವಣೆ ಆಗುತ್ತೆ, ಅದಕ್ಕೆ ಬದಲಿ ನಿವೇಶನವನ್ನು ಕೇಳ್ತಾರೆ. ಇದರಲ್ಲಿ ತಪ್ಪೇನಿದೆ? ನಿವೇಶನ ಹಂಚಿಕೆಗೂ ಸಿದ್ದರಾಮಯ್ಯನವರಿಗೂ ಯಾವುದೇ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ನಗರಾಭಿವೃದ್ಧಿ ಸಚಿವರೂ ಆಗಿಲ್ಲ. ಸಿದ್ದರಾಮಯ್ಯ ಬಳಿ ಯಾವುದೇ ಪ್ರಕರಣಗಳು ಬಂದಿಲ್ಲ. ಹೀಗಿರುವಾಗ ಅಧಿಕಾರ ದುರ್ಬಳಕೆಯಲ್ಲಿಂದ ಬಂತು. ಇದಕ್ಕೆಲ್ಲ ಸಿದ್ದರಾಮಯ್ಯ ಹೇಗೆ ಹೊಣೆ ಹಾಕ್ತಾರೆ? ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. 2004 ಈವರೆಗೂ ಸಿದ್ದರಾಮಯ್ಯಗೆ ಸಂಬಂಧವೇ ಇಲ್ಲ ಇದರಲ್ಲಿ. ನಿವೇಶನ ಹಂಚಿಕೆಗೂ ಸಿದ್ದರಾಮಯ್ಯಗೂ ಯಾವುದೇ ಸಂಬಂಧ ಇಲ್ಲ. ಮುಖ್ಯಮಂತ್ರಿಗಳೇನು ನಗರಾಭಿವೃದ್ಧಿ ಸಚಿವರಾಗಿದ್ರ, ಅವ್ರಿಗೆ ಹೇಗೆ ಸಂಬಂಧ ಬರುತ್ತೆ ಇದು? ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರನೇ ಇಲ್ಲ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. 218-17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕಾದ್ರೆ ಸ್ಪಷ್ಟವಾದ ದಾಖಲೆಗಳು ಇರಬೇಕು, ಮೆರಿಟ್ ಇರಬೇಕು, ಕೇಸ್ನಲ್ಲಿ ಮೆರಿಟ್ ಇರಬೇಕು. ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರವೇ ಇಲ್ಲ, ಎಲ್ಲೂ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. 218-17A ಇದರ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕಾದ್ರೆ ಮೆರಿಟ್ ಇರಬೇಕು, ಕೇಸ್ನಲ್ಲಿ ಪೂರ್ವಾನುಮತಿಯೂ ಬೇಕಾಗತ್ತೆ, ತನಿಖೆ ಆಗಿರಬೇಕಾಗತ್ತೆ, ತನಿಖೆ ವರದಿ ಬರಬೇಕಾಗತ್ತೆ, ಅಥವಾ ಸ್ಪಷ್ಟವಾದ ಸಾಕ್ಷಿಗಳು ಬೇಕು. ಇದ್ಯಾವುದೂ ಇಲ್ಲದೆ, ಪೂರ್ವಾನುಮತಿಯೂ ಇಲ್ಲದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಇದರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ತಪ್ಪು, ಯಾವುದೇ ಸ್ಪಷ್ಟವಾದ ದಾಖಲೆ ಇಲ್ಲ. ಹೀಗಂತ ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಯಾವುದೇ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರೂ ಆಗಿರಲಿಲ್ಲ. ಎಲ್ಲ ಪ್ರಕ್ರಿಯೆ ನಡೆದಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೂ ಆಗಿರಲಿಲ್ಲ. ಹೀಗಿರಬೇಕಾದ್ರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ದೂರುದಾರರ ಪರವಾದಂಥ ವಕೀಲರು ಕೂಡ ವಾದ ಮಂಡನೆಯನ್ನು ಮಾಡ್ತಾರೆ. 2001 ಮ್ಯೂಟೇಷನ್ ಕಾಪಿನಲ್ಲಿ ಮೂಡಾಗೆ ಸೇರಿದ ಜಮೀನು ಅಂತ ಇರುತ್ತೆ. ಮ್ಯೂಟೇಷನ್ ಸ್ಟೇಟಸ್ಸು ಮ್ಯೂಟೇಷನ್ ಸ್ಟೇಟಸ್ನಲ್ಲಿ ಭೂಮಿಯ ಅಧಿಕಾರ ಯಾರಲ್ಲಿದೆ ಅಂತ ಹೇಳಿದ್ರೆ ಮೂಡಾದಲ್ಲಿದೆ ಅಂತ ಹೇಳಿರುತ್ತೆ. ಮೂಡಾದ ಸುಪರ್ದಿಯಲ್ಲಿದ್ದಂಥ ಜಮೀನನ್ನು 2004 ಮುಖ್ಯಮಂತ್ರಿಗಳ ಭಾಮೈದ ಖರೀದಿ ಮಾಡಿದ್ದು ಹೇಗೆ, ಅದನ್ನು ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದು ಹೇಗೆ, 2010 ಅದೇ ಜಮೀನನ್ನು ಮುಖ್ಯಮಂತ್ರಿಗಳ ಪತ್ನಿಗೆ ದಾನಪತ್ರ ಮಾಡಿದ್ದು ಹೇಗೆ, ಅದನ್ನು ಚೇಂಜ್ ಆಫ್ ಯೂಸ್ ಮಾಡಿದ್ದು ಹೇಗೆ,
ಕನ್ವರ್ಷನ್ ಮಾಡಿಕೊಂಡಿದ್ದು ಹೇಗೆ, ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಆಮೇಲೆ ದೂರುದಾರರ ಪರವಾದಂಥ ವಕೀಲರು ಉಲ್ಲೇಖ ಮಾಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. 2004 ಎಲ್ಲ ಪ್ರಕ್ರಿಯೆಗಳು ನಡೆದಿದ್ದಾವೆ. 2004 ಈವರೆಗೂ ಸಿದ್ದರಾಮಯ್ಯನವರಿಗೆ ಸಂಬಂಧವೇ ಇಲ್ಲ ಈ ಕೇಸ್ಗೆ. ನಿವೇಶನ ಹಂಚಿಕೆಗೂ ಸಿದ್ದರಾಮಯ್ಯಗೂ ಸಂಬಂಧ ಇಲ್ಲ. ಮೂಡ ಸಿದ್ದರಾಮಯ್ಯನವರ ಪತ್ನಿಯ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡು ಆ ಭೂಮಿಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು. ಇದರಲ್ಲಿ ತಪ್ಪೇನಿದೆ? ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರೂ ಆಗಿರಲಿಲ್ಲ, ಆ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳೂ ಆಗಿರಲಿಲ್ಲ. ಅಧಿಕಾರ ದುರುಪಯೋಗ ಆಗಿರೋದು ಹೇಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ಅಭಿಷೇಕ್ ಮನು ಸಿಂಘ್ವಿ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವುದಕ್ಕೆ ಬರೋದಿಲ್ಲ, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ. ಅನೇಕ ಸುಪ್ರೀಂ ಕೋರ್ಟ್ನ, ಕರ್ನಾಟಕ ಹೈಕೋರ್ಟ್ನ ತೀರ್ಪುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳ ಅಧಿಕಾರದ ಪರಿಮಿತಿಯನ್ನು ಎಲ್ಲ ಸಂಸ್ಥೆಗಳು ಅರ್ಥ ಮಾಡಿಕೊಳ್ಬೇಕು ಅಂತ ಅದರ ಬಗ್ಗೆ ವಾದ ಮಂಡನೆಯನ್ನು ಮಾಡಿದ್ರು. ಮುಖ್ಯಮಂತ್ರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಯಾವೆಲ್ಲ ಪ್ರೋಟೋಕಾಲ್ಗಳನ್ನು, ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅದರ ಬಗ್ಗೆಯೂ ವಾದ ಆಯಿತು ಸುದೀರ್ಘವಾಗಿ. ನ್ಯಾಚುರಲ್ ಜಸ್ಟಿಸ್ನ ಬಗ್ಗೆ ವಾದ ಆಯಿತು. ಸಂಪುಟದ ನಿರ್ಣಯವನ್ನು ಗಾಳಿಗೆ ತೂರಿ ರಾಜ್ಯಪಾಲರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಇದು ಕಾನೂನು ಬಾಹಿರ ಅಂತ ಆ ಬಗ್ಗೆನೂ ವಾದ ಆಯಿತು. ಈಗ ಮೂಡಾದ ಪ್ರಕ್ರಿಯೆಗಳ ಬಗ್ಗೆ ವಾದ ಮಂಡನೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.